ಹೆಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆಲ್ಲ ಕೂದಲು ಉದುರಿ ತಲೆ ಬೋಳಾಗ್ತಾ ಇದ್ರೆ ಕಪ್ಪು ಜೀರಿಗೆ ಎಣ್ಣೆಯನ್ನು ಬಳಸಿ ಯಾವ ರೀತಿಯಾಗಿ ನಾವು ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೋದು ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ದಯವಿಟ್ಟು ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಸ್ನೇಹಿತರೆ, ಕೂದಲು ಉದುರುವುದು ಇತರರಿಗೆ ಸಾಮಾನ್ಯವಾದ ವಿಷಯವಾದರೂ ಕೂದಲು ಕಳೆದುಕೊಂಡವರು ಮಾತ್ರ ಹತಾಶ ಸ್ಥಿತಿ ತಲುಪುತ್ತಾರೆ. ಯಾಕೆಂದರೆ ಕೂದಲು ಉದುರುವುದರಿಂದ ಶೀಘ್ರದಲ್ಲೇ ಕೂದಲು ತೆಳುವಾಗುತ್ತಾ ಬರುತ್ತದೆ. ಕೊನೆಗಿದು ತಲೆ ಬೋಳಾಗಲು ಕಾರಣ ಆಗಬಹುದು. ಇದು ನಿಜವಾಗಿಯೂ ವ್ಯಕ್ತಿಯ ಆತ್ಮವಿಶ್ವಾಸದ ಮೇಲೆ ಪರಿಣಾಮ ಬೀರಬಹುದು. ಕೂದಲು ದೊಡ್ಡ ಪ್ರಮಾಣದಲ್ಲಿ ಉದುರುತ್ತಾ ಇದ್ದರೆ ಕಾರಣವೇನಿರಬಹುದು ಎಂಬ ಆತಂಕವನ್ನು ಉಂಟು ಮಾಡಬಹುದು. ಇಂತಹ ಕೂದಲು ಉದುರುವ ಸಮಸ್ಯೆಯನ್ನು ಟೆಲೋಜೆನ್ ಎಪ್ಲಿವಿಯಂ ಎಂದು ಕರೆಯುತ್ತಾರೆ. ಮನೆಯಿಂದ ಹೊರಹೋದಾಗ ವಾತಾವರಣದ ಪರಿಣಾಮ ಅತಿ ಹೆಚ್ಚು ಬೀಳುತ್ತೆ. ನಮ್ಮ ತಲೆಗೂದಲಿಗೆ ನಿತ್ಯವೂ ಗಾಳಿಯಲ್ಲಿನ ಪ್ರದೂಷಣೆ, ಧೂಳು, ಪರಾಗಗಳು, ಎಣ್ಣೆಯ ಅಂಶ, ಹೊಗೆ ಮೊದಲಾದವು ಕೂದಲಿಗೆ ಸುಲಭವಾಗಿ ಅಂಟಿಕೊಳ್ಳುತ್ತವೆ. ಹಾಗೂ ಇವುಗಳ ಪರಿಣಾಮದಿಂದ ಕೂದಲು ಶಿಥಿಲವಾಗಿ ಸುಲಭವಾಗಿ ತುಂಡಾಗುವಂತಾಗುತ್ತದೆ. ಕೆಲವೊಮ್ಮೆ ಕೂದಲು ಬುಡ ಶಿಥಿಲಗೊಂಡು ಇಡೀ ಕೂದಲೇ ಉದುವ ಸಾಧ್ಯತೆ ಹೆಚ್ಚು. ಸಕಾಲದಲ್ಲಿ ತೊಂದರೆಯನ್ನು ಸರಿಪಡಿಸಿ ಹೊಸ ಕೂದಲು ಬರುವಂತೆ ಮಾಡದೇ ಇದ್ದಲ್ಲಿ ಹೆಚ್ಚು ಹೆಚ್ಚು ಕೂದಲುಗಳು ಉದುರುತ್ತಾ ಬಕ್ಕತನವೂ ಎದುರಾಗಬಹುದು. ಹಾಗಾಗಿ ಕೂದಲಿಗೆ ಅಗತ್ಯವಿರುವ ಪೋಷಣೆಯನ್ನು ನೀಡಲೇಬೇಕು ಹಾಗೂ ಕಾಳಜಿಯನ್ನು ವಹಿಸಬೇಕು. ಆದರೆ ಕಾಳಜಿ ವಹಿಸುವ ಬರದಲ್ಲಿ ಪ್ರಬಲ ರಾಸಾಯನಿಕ ಯುಕ್ತ ದುಬಾರಿ ಪ್ರಸಾಧನಗಳನ್ನು ತಂದು ಹಚ್ಚಿಕೊಂಡರೆ ಇದಿನ್ನಷ್ಟು ಪರಿಸ್ಥಿತಿಯನ್ನು ಬಿಗಡಾಯಿಸಿ ಹೆಚ್ಚಿನ ಹಾನಿಯನ್ನುಂಟು ಮಾಡಬಹುದು. ಹಾಗಾಗಿ ಈ ಸಮಯದಲ್ಲಿ ತಾಳ್ಮೆ ವಹಿಸುವ ನಿಸರ್ಗದ ಸಹಾಯ ಪಡೆಯುವುದೇ ಉತ್ತಮವಾದ ಮಾರ್ಗದರ್ಶನವಾಗಿದೆ. ಅದರಲ್ಲೂ ಈ ಕೆಲಸವನ್ನು ಸಮರ್ಥವಾಗಿ ನಿಭಾಯಿಸುವ ಮನೆಮದ್ದುಗಳು ನಮ್ಮ ಅಡುಗೆ ಮನೆಯಲ್ಲೇ ಲಭ್ಯವಿರುವಾಗ ಅಂಗೆಯಲ್ಲಿ ತುಪ್ಪ ಇಟ್ಟುಕೊಂಡು ಊರೆಲ್ಲ ಅಲಿಯೋದೇಕೆ ಅಲ್ವಾ? ಹಾಗಾದರೆ ಆ ಮನೆಮದ್ದು ಯಾವುದು ಅಂತ ನೋಡ್ಕೊಂಡು ಬರೋಣ, ಬನ್ನಿ ಫ್ರೆಂಡ್ಸ್. ಮನೆಯಲ್ಲಿಯೇ ಕಪ್ಪು ಜೀರಿಗೆ ಎಣ್ಣೆ ತಯಾರಿಸುವ ವಿಧಾನ. ಮೊದಲನೇದಾಗಿ ನೀವು 2 ಟೇಬಲ್ಸ್ಪೂನ್ ಕಪ್ಪು ಜೀರಿಗೆಯನ್ನು ಪುಡಿ ಮಾಡಿಟ್ಕೊಳ್ಬೇಕು. ನಂತರ ಈ ಪುಡಿಯನ್ನು 200 ml ತೆಂಗಿನ ಎಣ್ಣೆಗೆ ಸೇರಿಸಿ, ನೀವು ಬೇಕಾದರೆ 150 ml ತೆಂಗಿನ ಎಣ್ಣೆ ಮತ್ತು 50 ml ಹರಳೆಣ್ಣೆಯನ್ನು ಮಿಶ್ರಣವಾಗಿ ಸೇರಿಸ್ಕೊಳ್ಬೋದು. ಈಗ ಈ ಮಿಶ್ರಣವನ್ನು ಗಾಳಿ ಆಡದಿರುವಂತಹ ಜಾರ್ನಲ್ಲಿ ಸುರಿದು ಇಟ್ಕೊಳ್ಬೇಕು. ಸತತವಾಗಿ 2-3 ದಿನಗಳವರೆಗೆ ಬಿಸಿಲಿನಲ್ಲಿ ಇರಿಸಿ. ಈಗ ಎಣ್ಣೆ ರೆಡಿಯಾಗಿದೆ. ಹೇರ್ ಮಾಸ್ಕ್ ಮತ್ತು ಕಂಡೀಷ್ನರ್. ಈಗ ಕೂದಲಿಗೆ ಬಳಸಲು ಕಪ್ಪು ಜೀರಿಗೆ ಎಣ್ಣೆ ಸಿದ್ಧವಾಗಿದೆ. ಇದರ ಫಲಿತಾಂಶ ಸಿಗಲು ನೀವು ಇದನ್ನು ಹೆಚ್ಚಿನ ಅವಧಿಗೆ ಬಳಸಬೇಕಾಗುತ್ತೆ. ಕಪ್ಪು ಜೀರಿಗೆಯನ್ನು ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಅನೇಕ ಹೇರ್ ಮಾಸ್ಕ್ ಮತ್ತು ಕಂಡೀಷ್ನರ್ಗಳಲ್ಲಿ ಬಳಸಲಾಗ್ತದೆ. ನೀವು ಇದನ್ನು ಎಣ್ಣೆಯ ರೂಪದಲ್ಲಿ ಬಳಸಿದ್ರೇ ತುಂಬಾ ಒಳ್ಳೆಯದು. ಪೌಷ್ಟಿಕಾಂಶಯುಕ್ತ ಕಪ್ಪು ಜೀರಿಗೆ ನಿಮ್ಮ ಕೂದಲಿಗೆ ಬಹಳನೇ ಒಳ್ಳೆಯದು. ಇದು ನಿಮ್ಮ ಕೂದಲಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ನೀಡುವುದಲ್ಲದೆ ಮತ್ತು ನಿಮ್ಮ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ. ಎಣ್ಣೆ ನಿಮ್ಮ ಕೂದಲು ಕಿರುಚೀಲಗಳ ಆರೋಗ್ಯವನ್ನು ಸುಧಾರಿಸುವ ಮೂಲಕ ಕೂದಲು ಉದುರುವುದನ್ನು ತಡೆಯುತ್ತದೆ. ಎಣ್ಣೆಯಲ್ಲಿ ಲಿನೋಲಿಕ್ ಆಮ್ಲ ಇದ್ದು ಇದು ಕೂದಲು ಬಿಳಿಯಾಗುವುದನ್ನು ತಡೆಯುತ್ತದೆ. ಇದಲ್ಲದೆ ಈ ಎಣ್ಣೆಯು ಒಮೆಗಾ 3 ಅನ್ನು ಹೊಂದಿರುತ್ತದೆ ಮತ್ತು ಇದು ರಕ್ತ ಪರಿಚಲನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಕಪ್ಪು ಜೀರಿಗೆ ಎಣ್ಣೆಯನ್ನು ಯಾವ ರೀತಿ ಮನೆಮದ್ದಾಗಿ ಬಳಸಬಹುದು ಅಂತ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಕೊಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್. ಟೇಕ್ ಕೇರ್.